ಕರಾಚಿ ನ್ಯೂಸ್ಗೆ ಸ್ವಾಗತ. ನಾನೇಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರ ಸಕ್ಕರೆ ಲಾಭಿಗೆ ಶರಣಾಗಿದೆ. ರೈತರ ಕಷ್ಟದ ಬಗ್ಗೆ ವಿಚಾರ ಇಲ್ಲದಂತಾಗಿದೆ. ಬೆಳಗಾವಿಯಲ್ಲಿ ಸಿಡಿದಂತಹ ಶಾಸಕ ಸಿಟಿ ರವಿ ಕಾರು ಅಪಘಾತ. ಮದ್ಯ ಸೇವನೆ ಮಾಡಿ ಚಾಲನೆ ಮಾಡುತ್ತಿರುವ ಆರೋಪ. ಅಪಘಾತಕ್ಕೆ ಸಿಲುಕಿ ಸ್ಥಳದಲ್ಲೇ ಇಬ್ಬರ ಬಲಿ. ಯೋಧರನ್ನ ಬಲಿ ತೆಗೆದುಕೊಂಡವರ ನಿರ್ನಾಮವಾಗಬೇಕು. ಪಾಕಿಸ್ತಾನವನ್ನ ಭೂಪಟದಿಂದ ಚಿತ್ತೆ ಸೆಳೆಯಬೇಕು. ಉದಾಹರಣೆಯಲ್ಲಿ ರೈತರ ಪ್ರತಿಭಟನೆಗೆ ಸರ್ಕಾರ ತಲೆ ಆಡಿಸುವ ಕೆಲಸ ಮಾಡುತ್ತಿದೆ ವಿನಃ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ, ಸಮಸ್ಯೆಗಳನ್ನು ಪರಿಹರಿಸುತ್ತಿಲ್ಲ ಎಂದು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ ರೈತರು, ಕೇವಲ ಆದೇಶಗಳನ್ನು ಮಾಡಲಾಗುತ್ತಿದೆ, ನೋಟಿಸ್ ನೀಡಲಾಗುತ್ತಿದೆ, ರೈತರ ಕಬ್ಬಿನ ಬಾಕಿ ಬಿಲ್ ಮಾತ್ರ ರೈತರ ಕೈ ಸೇರುತ್ತಿಲ್ಲ, ಸಮಸ್ಯೆಗಳು ಪರಿಹಾರವಾಗುತ್ತಿಲ್ಲ, ಇದೆಲ್ಲ ಗೊತ್ತಿದ್ದರೂ ಕೈಕಟ್ಟಿ ಕುಳಿತಿರುವ ಸರ್ಕಾರ ಸಕ್ಕರೆ ಲಾಭಿಗೆ ಮಣಿದಂತೆ ಕಾಣುತ್ತಿದೆ. ಕಾಯುವವರೇ ಕಿತ್ತುಕೊಂಡು ಕುಳಿತರೆ ರೈತರನ್ನು ಕಾಪಾಡುವವರು ಯಾರು? ಇನ್ನಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಕ್ರಮ ತೆಗೆದುಕೊಂಡು ಬಾಕಿ ಹಣ ರೈತರ ಖಾತೆಗೆ ಜಮಾ ಮಾಡಿಸಬೇಕೆಂದು ಕಬ್ಬಿನ ಬಾಕಿ ಬಿಲ್ ಸ್ಲಿಪ್ಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಕಬ್ಬಿನ ಬಾಕಿ ಬಿಲ್ಗಾಗಿ ರೈತರು ಪರದಾಡುತ್ತಿದ್ದಾರೆ, ಆದರೆ ಕಾರ್ಖಾನೆ ಮಾಲೀಕರು ಹಣ ಕೊಡುತ್ತಿಲ್ಲ. ಇದೆಲ್ಲದರ ಬಗ್ಗೆ ಗೊತ್ತಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಜನಪ್ರತಿನಿಧಿಗಳದ್ದೇ ಕಾರ್ಖಾನೆಗಳಾಗಿರುವುದರಿಂದ ಸರ್ಕಾರ ಸುಮ್ಮನೆ ಕುಳಿತಿದೆ. ರೈತರ ಸಮಸ್ಯೆ ಸರ್ಕಾರಕ್ಕೆ ಅರ್ಥವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಬ್ಬಿನ ಬಾಕಿ ಭಾಳಷ್ಟು ದಿವಸದಿಂದ ಉಳಿದಿದ್ದು ಇವತ್ತು ಹೋರಾಟ ಆಗಿದ್ದು ತಮ್ಮೆಲ್ಲ ಎದುರಿದ್ದು ಆದರೂ ಬಾಕಿ ಕೊಡಿಸುವಲ್ಲಿ ಇವತ್ತು ಈ ಅಧಿಕಾರಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿಯವರು ವಿಳಂಬ ಮಾಡಿದ್ರೆ ಯಾಕಪ್ಪ ಅಂದರೆ ಫ್ಯಾಕ್ಟ್ರಿ ಮಾಲಕರೂ ಇವತ್ತು ಅವರ ಮಂತ್ರಿಗಳದಾರು, ಅವರ MLAಗಳದಾರು, ಹಿಂಗಾಗಿ ಈ ರೈತರು ಜನಸಾಮಾನ್ಯರನ್ನು ಕೊಲ್ಲುವಂಥ ಕೆಲಸ ಮಾಡತ್ತಾರು. ದಯವಿಟ್ಟು ಇನ್ನೂ 3 ತಿಂಗಳು ಅದು ಬಾಕಿ ಬಂದಿಲ್ಲ, ರೈತರು ಸಂಕಷ್ಟದಾಗ ಅದಾರು. FRPಯನ್ನು ಫುಲ್ ಪೇಮೆಂಟ್ ಮಾಡಬೇಕಾಗಿತ್ತು. ಅವರ ಅತಿ 2,000, 2,100 ಈ ರೀತಿ ಇವತ್ತು ಮಹಾರಾಷ್ಟ್ರದಾಗ ನಿನ್ನೆ ಒಂದು ದೊಡ್ಡ ಚಳವಳಿ ಮಾಡಿ ಸಂದರ್ಭ FRPಯನ್ನು ಎಲ್ಲ ಒಂದೇ ಪೇಮೆಂಟ್ದಾಗ ಕೊಡೋಕೆ ರೈತರು ಅಲ್ಲಿ ಫ್ಯಾಕ್ಟ್ರಿ ಮಾಲಕರು ಒಪ್ಕೊಂಡರು. ಅದೇ ರೀತಿ ನಮ್ಮಲ್ಲೂ ಫುಲ್ ಪೇಮೆಂಟ್ವಾಗಿ FRPಯನ್ನು ಕೊಡಲೇಬೇಕು. ಅದಕ್ಕೆ ನಾವು ಇವತ್ತು ಮುಖ್ಯಮಂತ್ರಿಗೆ ಮತ್ತು ಶುಗರ್ ಮಂತ್ರಿಗೆ ಜಿಲ್ಲಾಧಿಕಾರಿಗೆ ಏನು ಮನವಿ ಮಾಡ್ತು ಅಂದ್ರೆ, ಸಾಕಷ್ಟು ಸೌಭಾಗ್ಯಲಕ್ಷ್ಮಿ ಫ್ಯಾಕ್ಟ್ರಿ ಬದಲ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ, ವಿಷ ತೊಗೊಂಡು ಅಡ್ಡಾಡತ್ತಾರೆ, ಇವೆಲ್ಲ ಆಗಬಾರ್ದು. ಸರ್ಕಾರ ಶೋಭೆ ತರುವಂಥದ್ದೆಲ್ಲ ತಾವು ತತ್ಕ್ಷಣ ಕ್ರಮ ತೊಗೊಂಡು ಬಾಕಿ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತ ಹೆಸರು ಕೊಡ್ತಾ ಇದ್ದೀವಿ. ಬಳಿಕ ರೈತ ಮುಖಂಡ ಜಯಶ್ರೀ ಗುರುವಣ್ಣವರ್ ಮಾತನಾಡಿ, ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆಗೆ ಕಬ್ಬು ಕಳುಹಿಸಿದ ರೈತರು ತುತ್ತು ಅನ್ನಕ್ಕೆ ಪರದಾಡುವಂತಾಗಿದೆ. ಆದರೆ ರಮೇಶ್ ಜಾರಕಿಹೊಳಿ ಕೋಟ್ಯಂತರ ಹಣ ಖರ್ಚು ಮಾಡಿ ಮಗಳ ಮದುವೆ ಮಾಡಲು ಹೊರಟಿದ್ದಾರೆ. ಮೊದಲು ರೈತರಿಗೆ ಸ್ಪಂದಿಸಿ ಬಾಕಿ ಹಣ ಕೊಡಿ, ಆಮೇಲೆ ಮದುವೆ ಮಾಡಿ ಅಂದರು. ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆಗೆ ತನಗೆ ತಂಡ ರಚಿಸಿ ತಿಂಗಳಾದರೂ ಯಾವುದೇ ಮಾಹಿತಿ ನೀಡಿಲ್ಲ. ಹೀಗೆ ಆದರೆ ರೈತರ ಗತಿ ಏನು ಎಂದರು. ಏನು ರಾಜ್ಯ ಸರ್ಕಾರ ಇವತ್ತು ನಮ್ಮ ರೈತರನ್ನು ಕಡೆಗಣಿಸುವಂಥ ಕೆಲಸ ಮಾಡ್ತಾ ಇದೆ? ಇದು ದೊಡ್ಡ ದುರಂತ. ಯಾಕಂತಂದರೆ ಸುಮಾರು ನಾವು 4 ವರ್ಷದಿಂದ ಹೋರಾಟ ಮಾಡ್ಕೊತಾನೆ ಬರ್ತಾ ಇದ್ದೀವಿ. ಈಗಾಗಲೇ ಕೂಡ ಅನಿರ್ದಿಷ್ಟ ಅವರಾತ್ರಿ ಧರಣಿ ಮಾಡಿದ್ರೂ ಕೂಡ ಸರ್ಕಾರ ಇನ್ನೂವರೆಗೆ ಕಿಂಚಿತ್ತು ಎಚ್ಚೆತ್ಕೊಂಡಿಲ್ಲ. ನಮ್ಮ ರೈತರನ್ನು ಕಡೆಗಣಿಸುವಂಥ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಏನಪ್ಪ ಅಂತಂದರೆ ಸುಮಾರು ಫ್ಯಾಕ್ಟ್ರಿದವರು ಬಾಕಿ 4 ವರ್ಷದಿಂದ ಇಟ್ಕೊಂಡಿದ್ದಾರೆ, ಅದನ್ನು ಕೊಡಿಸೋ ಥರದಲ್ಲಿ ನಮ್ಮ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ವಿಫಲ ಆಗಿದೆ. ಆದರೆ ನಮಗೆ ಕೊಡಬೇಕಾಗಿರೋ ಬಾಕಿನ ನಮಗೆ ಕೊಡೋಕ್ಕೆ ಇವ್ರಿಗೇನು ತ್ರಾಸಾಗ್ತಾ ಇದೆ? ಇಲ್ಲಿ ನೋಡಿದರೆ ಒಂದು ಕಡೆ ನೋಡಿದರೆ ರಮೇಶ್ ಜಾರಕಿಹೊಳಿ ಅವರ ಮಗಳ ಮದುವೆನ ಧಾಮ್ ಧೂಮ್ ಆಗಿ ಮಾಡ್ತಾ ಇದ್ದಾರೆ. ಆದರೆ ಅದರ ರೈತ ಇವತ್ತು ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾನೆ, ಅವ್ನು ಬಾಕಿ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ. ನೀವು ಫಸ್ಟು ನೀವು ಅವ್ರ ಬಾಕಿ ಬಿಲ್ನ ಕೊಡಿ, ಆಮೇಲೆ ಮದುವೆ ನೀವು ಹೆಂಗಾದರೂ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ರೈತರ ಮನವಿ ಮತ್ತು ಅರ್ಜಿಗಳನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿ SP ಬೊಮ್ಮನಹಳ್ಳಿ ಮಾತನಾಡಿ, ಸುಮಾರು 384 ರೈತರಿಗೆ 8 ಕಾರ್ಖಾನೆಗಳಿಂದ ಬಾಕಿ ಬಿಲ್ ಜಮೆಯಾಗಬೇಕು, ಅದರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇನೆ. ಸಕ್ಕರೆ ಕಾರ್ಖಾನೆ ನೀಡಿದ ಚೆಕ್ ಬೌನ್ಸ್ ಬಗ್ಗೆ ಪ್ರತಿಕ್ರಿಯಿಸಿ ರೈತರು ವೈಯಕ್ತಿಕವಾಗಿ ಪ್ರಕರಣ ದಾಖಲಿಸಿದ ಬಳಿಕ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿ 8 ಸಕ್ಕರೆ ಕಾರ್ಖಾನೆಗಳಿಂದ ರೈತರು ಕಬ್ಬು ಪೂರೈಸಿದಂಥ ಕಾರ್ಖಾನೆಗಳಿಂದ ಯಾವ್ಯಾವ ರೈತರಿಗೆ ಬಾಕಿ ಬರಬೇಕಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಮತ್ತು ಒಂದು ಪ್ರಮಾಣ ಪತ್ರದಲ್ಲಿ ಸಂಬಂಧಿಸಿದಂಥ ರೈತರು ಇವತ್ತು ನನಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಸುಮಾರು 8 ಕಾರ್ಖಾನೆಗಳಿಂದ 384 ರೈತರಿಗೆ ಬಾಕಿ ಬರಬೇಕಾಗಿದೆ ಅಂತ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ತಕ್ಷಣವೇ ನಾನು ಮಾನ್ಯ ಕಬ್ಬು ಹಾಗೂ ಸಕ್ಕರೆ ಆಯುಕ್ತರಿಗೆ
ತಕ್ಷಣ ಆಗತ್ತ ಕ್ರಮ ತೆಗೆದುಕೊಳ್ಳಿ ನಾನು ಕಳಿಸಿಕೊಡ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ಇದೇ ಮೊದಲನೇದಲ್ಲ. ಕಬ್ಬಿನ ಬಾಕಿ ಬಿಲ್ಗಾಗಿ ಸುವರ್ಣಸೌಧ ಮುತ್ತಿಗೆ ಹಾಕಿ ಉಗ್ರವಾಗಿ ಪ್ರತಿಭಟಿಸಲಾಗಿತ್ತು. ಹಲವಾರು ರೈತರು ಆತ್ಮಹತ್ಯೆಗೆ ಯತ್ನ ಮಾಡಿದ ಪ್ರಕರಣಗಳು ಕೂಡ ದಾಖಲಾಗಿದ್ದವು. ಇಷ್ಟೆಲ್ಲ ಆದರೂ ರೈತರ ಸಮಸ್ಯೆ ಪರಿಹರಿಸುವಲ್ಲಿ ಸರ್ಕಾರ ಮೇಲಿಂದ ಮೇಲೆ ವಿಫಲವಾಗುತ್ತಲೇ ಇದೆ. ಈಗ ಜಿಲ್ಲಾಡಳಿತ ರೈತರಿಂದ ಬಾಕಿ ಬಿಲ್ಗೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಯನ್ನು ತೆಗೆದುಕೊಂಡಿದ್ದು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮಹಂತೇಶ್ ದೊಡ್ವಾಡ್, ಸಾಚಿ ನ್ಯೂಸ್, ಬೆಳಗಾವಿ. ಶಾಸಕ ಸಿಟಿ ರವಿ ಅವರ ಕಾರು ರಸ್ತೆ ಬದಿಯಲ್ಲಿ ನಿಂತಿದ್ದ ಎರಡು ಕಾರುಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕುಣಿಗಲ್ಲ ಹೇರೂರು ಬಳಿಯ ಬೈಪಾಸ್ನಲ್ಲಿ ಸೋಮವಾರ ಮಧ್ಯರಾತ್ರಿ ನಡೆದಿದೆ. ಕನಕಪುರ ತಾಲೂಕಿನ ಸೂರನಹಳ್ಳಿ ಸುನೀಲ್ ಹಾಗೂ ಶಶಿಕುಮಾರ್ ಮೃತಪಟ್ಟಿರುವ ಯುವಕರು. ಶಾಸಕ ಸಿಟಿ ರವಿ ಅವರ ಕಾರು ಡಿಕ್ಕಿ ಹೊಡೆದು ನಂತರ ರಸ್ತೆ ಮೇಲಿಂದ ಕೆಳಗೆ ಉರುಳಿ ಬಿದ್ದು ಚಕಮ್ಮಾಗಿದೆ. ಶಾಸಕ ಸಿಟಿ ರವಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಅಡಿಷನಲ್ ಎಸ್ಪಿ ಬಲರಾಮೇಗೌಡ ಅವರ ಕುಟುಂಬದಿಂದ ಕಾರು ಚಾಲಕ ಜಯಚಂದ್ರನ ಹುಟ್ಟುಹಬ್ಬದ ಅಂಗವಾಗಿ ಸೂರನಹಳ್ಳಿ ಗ್ರಾಮದ ಒಟ್ಟು 13 ಸ್ನೇಹಿತರು ಕುಂದಾಪುರಕ್ಕೆ ಪ್ರವಾಸಕ್ಕೆ ತೆರಳಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ವಾಪಸ್ ಬರುವಾಗ ಈ ಅಪಘಾತ ಸಂಭವಿಸಿದೆ. ದೇಶ ಕಾಯುವ ಸೈನಿಕರೇ ನಿಜವಾದ ದೇವರು. ಅವರನ್ನು ಬಲಿ ತೆಗೆದುಕೊಂಡ ಉಗ್ರವಾದಿಗಳು ನಿರ್ನಾಮವಾಗಬೇಕು. ಹೇಳಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರತದ ಬಲ ಪ್ರದರ್ಶನವಾಗಬೇಕೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಯಿತು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಶಿವರಾಮೇಗೌಡ ಪಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಉಗ್ರರ ನಿರ್ನಾಮ ಮಾಡಬೇಕು, ಹೇಳಿ ಪಾಕಿಸ್ತಾನವನ್ನು ಭೂಪಟದಿಂದ ಕಿತ್ತು ಬಿಸಾಡಬೇಕು ಎಂದು ಉಗ್ರರ ಅಣುಕುಶವ ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಭು ಕಕತಿಕರ್ ಮಾತನಾಡಿ, ದೇಶ ಕಾಯುವ ಯೋಧರ ಬಲಿದಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳಲೇಬೇಕು, ಅದು ಇತಿಹಾಸವಾಗುವಂತಿರಬೇಕು. ಅಮೆರಿಕಾವು ಬಿನ್ ಲಾಡೆನ್ ಅನ್ನು ಪಾಕಿಸ್ತಾನ ಒಳಗೆ ಹೊಕ್ಕು ಹೊಡೆದಂತೆ ಭಾರತವು ಪಾಕಿಸ್ತಾನಕ್ಕೆ ಹೊಕ್ಕು ನಜೀರ್ ಅಹಮದ್ ಅನ್ನು ಹೊಡೆದು ಬಿಸಾಕಬೇಕು ಎಂದು ಆಗ್ರಹಿಸಿದ್ರು. ಇವತ್ತು ದೇವ್ರಂತ ನಾವು ನೋಡಿಲ್ಲ, ದೇವ್ರಂದ್ರೆ ನಾವು ಸೈನಿಕರು, ಸೈನಿಕರೇ ನಾವು ದೇವ್ರಕೊಂಡಿದ್ವಿ. ಅವ್ರ ಮೇಲೆ ಏನು ಬಾಂಬ್ ಬ್ಲಾಸ್ಟ್ ಮಾಡಿದಾರ ಇವರು, ಅದ್ರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಮಜೂರ್ ಅಹಮದ್ ಅಂತ ಇಂಥ ಉಗ್ರವಾದಿಗೆ ಯಾವ ರೀತಿ ಅಮೇರಿಕಾ ಲಾಡೆನ್ ಅನ್ನು ಹೋಗಿ ಉಗ್ರವಾಗಿ ಹೋಗಿ ಹೊಡೆದಿದೆ, ನಮ್ಮ ಭಾರತ ಕೂಡ ಇದೇ ರೀತಿ ಹೋಗಿ ಆ ಪಾಕಿಸ್ತಾನ ಒಳಗೆ ನುಗ್ಗಿ ಹೊಡಿಬೇಕಂತ ನಾವು ಈ ಮಾಧ್ಯಮ ಮುಖಾಂತರ ನಾವು ಇವತ್ತು ಪ್ರಧಾನಮಂತ್ರಿಗೆ ನಾವು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕುಡಿ, ಆನಂದ್ ಬಡ್ಗೆ, ನಾಗೇಶ್ ಕೊಪ್ಪದ್, ಭಾರತಿ ಶೆಟ್ಟಿ, ರವಿ ಹಿರೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾಗವಾಡ ತಾಲೂಕಿನ ಮದ್ಭಾವಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕರವೇ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಅಡುಗೆ ಅನಿಲ ವಿತರಣೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮದ್ಭಾವಿ ಗ್ರಾಮದ ಕರ್ನಾಟಕ ರಕ್ಷಣಾ ಕಾರ್ಯಾಲಯದ ಆವರಣದಲ್ಲಿ ಅಡುಗೆ ಅನಿಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ನರೇಂದ್ರ ಮೋದಿಯವರ ಉಜ್ವಲ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ 18ನೇ ಹಂತದ 34 ಜನ ಫಲಾನುಭವಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಅಡುಗೆ ಅನಿಲವನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಮಹದೇವ್ ನಾಯಕ್, ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮಾಲೀಕ ಸತೀಶ್ ಹಳ್ಳೋಳಿ, ರಾವ್ಸಾಬ್ ಕಾಂಬ್ಳೆ, ಪೊಪ್ಪಟ್ ಜಾಧವ್, ಮಲ್ಲು ಬಡಿಗೇರ್ ಹಾಗೂ ಫಲಾನುಭವಿಗಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ರು. ಇಳಕಲ್ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಹಿಂದೂ ಮರಾಠ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಯಿತು. ಇಳಕಲ್ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಹಿಂದೂ ಮರಾಠ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಜಾಗೃತ ಬೈಕ್ ರ್ಯಾಲಿ ನಡೆಯಿತು. ಚೈತ್ರಾ ಕುಂದಾಪುರ್, ಪುರುಷೋತ್ತಮ್ ದರಕ್, ನಾರಾಯಣ್ ಚೀಲ, ಜಗದೀಶ್ ಪೋತ, ಮಹಾಂತೇಶ್ ಕುಂಬಾರ್, ಶೋಧರ್ ಹಂಚಾಟೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಏನಿದು, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು.
ಒಂದೊಂದ್ ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದು ಏನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ ಆಂಟಿನಾ ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಬಂದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನಿತಾ ರಾಜಶೇಖರ್, ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ.
ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರ 392ನೇ ಜನ್ಮ ಶತಮಾನೋತ್ಸವನ ಗದಗ್ನಲ್ಲಿ ಶ್ರೀ ರಾಜಕೋಟೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಕಾರ್ಯಕ್ರಮವು ಮಾಡಲಾಯಿತು. ಮೊದಲಿಗೆ ಮೊನ್ನೆ ಆತ್ಮಾಹುತಿ ದಾಳಿಯಲ್ಲಿ ಬಲಿಯಾದ 44 ಭಾರತೀಯ ಸೈನಿಕರಿಗೆ ಶ್ರದ್ಧಾಂಜಲಿ ಹಾಗೂ 1 ನಿಮಿಷ ಮೌನ ಸಲ್ಲಿಸಲಾಯಿತು. ನಂತರ ಶಿವಾಜಿ ಮಹಾರಾಜವರಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಮೆರವಣಿಗೆಯನ್ನು ಪ್ರಾರಂಭಿಸಲಾಯಿತು. ಎಲ್ಲೆಲ್ಲೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ದವು. ಇದು ಸಾಯಂಕಾಲ 6 ಗಂಟೆಯವರೆಗೆ ಈ ಮೆರವಣಿಗೆ ನಡೆಯಲಿದ್ದು ಸಾವಿರಾರು ಜನರು ಇಲ್ಲಿ ಗದಗ ಜಿಲ್ಲೆ ಬಿಜೆಪಿ ಘಟಕದ ಅಧ್ಯಕ್ಷರಾದ ಕನ್ನರಗುಂದ್ ಶಾಸಕರು ಸಿಸಿ ಪಾಟೀಲ್ ಹಾಗೂ ಅನಿಲ್ ಮೆಣಸಿನಕಾಯಿ, ಗದಗ ಜಿಲ್ಲಾ ಶ್ರೀರಾಮ್ ಸೇನೆಯ ಅಧ್ಯಕ್ಷರಾದ ಮಹೇಶ್ ರಾಠೋಡ್ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಮುಖಂಡರೆಲ್ಲರೂ ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಸಭಾಭವನದಲ್ಲಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳುವುದರ ಮೂಲಕ ಇಎಂಎಸ್ ಯಂತ್ರದ ಬಗ್ಗೆ ಮಾಹಿತಿ ನೀಡಲಾಯಿತು. ಇಂದು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಜಯ ಆರ್ಥೋ ಮತ್ತು ಟ್ರೋಮಾ ಸೆಂಟರ್ ವತಿಯಿಂದ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಮತ್ತು ಶುಶ್ರೂಷಕಿಯರಿಗೆ ಇಎಂಎಸ್ ಯಂತ್ರದ ಬಗ್ಗೆ ತರಬೇತಿ ನೀಡಲಾಯಿತು. ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ಈ ಯಂತ್ರ ಸಹಕಾರಿಯಾಗಿದ್ದು, ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡುವ ಉದ್ದೇಶದಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ರವಿ ಪಾಟೀಲ್ ಹೇಳಿದರು. ಇಂಗ್ಲೆಂಡಿನ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಅವರು ಒಂದು ಹೊಸ ಟೆಕ್ನಿಕನ್ನು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಡಾಕ್ಟರ್ ಮತ್ತು ನರ್ಸಿಗೆ ಎಲ್ಲರಿಗೂ ಸುಲಭವಾಗಿ ತಿಳಿಯುವಂಥ ಒಂದು ಕಾನ್ಸೆಪ್ಟನ್ನು ಮಾಡಿ ಅದನ್ನು ಜಗತ್ತಿನ ಎಲ್ಲ ಕಡೆಗೆ ಅವರು ಕಲಿಸಿಕೊಡ್ತಾ ಇದ್ದಾರೆ. ಆ ಕಾನ್ಸೆಪ್ಟನ್ನು ಅಟೆಂಡ್ ಆದಾಗ ನಮಗೊಂದು ಒಳ್ಳೆ ಏನು ತಿಳಿತಂದರೆ ಈಸಿ ಆಗಿದೆ, ಅದನ್ನು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ನಾವು ಎಲ್ಲರಿಗೂ ತಿಳಿಸಿಕೊಡ್ಬೇಕಂತೇಳಿ ನಮ್ಗೆ ಆಸೆ ಆಯಿತು. ನಾನು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ 3 ಜನ ತಜ್ಞರನ್ನು ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಬೆಳಗಾವಿಗೆ ಬಂದು ಟ್ರೈನಿಂಗ್ ಕೊಡಲು ಒಪ್ಕೊಂಡ್ರು. ಈಗ ಬೆಳಗಾವಿಗೆ ಬಂದು ನಿನ್ನೆ ಮತ್ತು ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಡಾಕ್ಟರ್ಸ್ಗೆ ಮತ್ತು ನರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಕಾರ್ಯಾಗಾರದಲ್ಲಿ ಇಂಗ್ಲೆಂಡ್ ಮ್ಯಾಂಚೆಸ್ಟರ್ ಆಸ್ಪತ್ರೆಯ ನುರಿತ ತಜ್ಞರಾದ ಡಾಕ್ಟರ್ ಲೂಯಿಸ್ ಜಾನ್, ಡಾಕ್ಟರ್ ಚಾರ್ಲೋಟೆ ಮಾರ್ಗ್ರೆಟ್, ಡಾಕ್ಟರ್ ಡಾನ್ ಟೋರಿ ಮಾಹಿತಿ ನೀಡಿದರು. ಕಾರ್ಯಾಗಾರದಲ್ಲಿ ಜಿಲ್ಲೆಯ ವಿವಿಧ ಆಸ್ಪತ್ರೆಯ ವೈದ್ಯರು ಮತ್ತು ಶುಶ್ರೂಷಕಿಯರು ಉಪಸ್ಥಿತರಿದ್ದರು. ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿರುವ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಸ್ಪಿ ಬೊಮ್ಮನಹಳ್ಳಿ ತಿಳಿಸಿದ್ದಾರೆ. ಇಂದು ಮಾಧ್ಯಮಗಳೊಂದಿಗೆ ಜಿಲ್ಲಾಧಿಕಾರಿ ಎಸ್ಪಿ ಬೊಮ್ಮನಹಳ್ಳಿ ಮಾತನಾಡಿ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಹೇಳಲಾಗಿದೆ. ಅದನೇ ರಾಮದುರ್ಗ ತಾಲೂಕಿನ ಸುತ್ತಮುತ್ತಲಿನ ಹೊರ ಪ್ರದೇಶದಲ್ಲಿ ಮನೆ ಮಾಡಿರುವವರಿಗೆ ಮಾತ್ರ ನೀರಿನ ತೊಂದರೆ ಆಗುತ್ತಿದೆ. ಅದಕ್ಕಾಗಿ 3 ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುವುದು. ಬೇರೆ ತಾಲೂಕುಗಳಲ್ಲಿ ನೀರಿನ ಗಂಭೀರ ಸಮಸ್ಯೆಗಳಿಲ್ಲ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವ ಹಾಗೆ ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ತಿಳಿಸಲಾಗಿದೆ. ಅವಶ್ಯಕತೆ ಕಂಡರೆ ತಕ್ಷಣವೇ ಗ್ರಾಮಗಳಿಗೆ ನೀರನ್ನು ಪೂರೈಕೆ ಮಾಡಲಾಗುವುದು. ನೀರಿನ ಸಮಸ್ಯೆ ಇದ್ದ ಕಡೆಗೆ ಜಲಕುಂಭ, ಬೋರ್ವೆಲ್, ಪೈಪ್ಲೈನ್ಗಳನ್ನು ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ. 2-3 ದಿನಗಳಲ್ಲಿ ಸರಿ ಮಾಡಲಾಗುವುದು ಎಂದರು. ಕೆಲವು ಕಡೆ ಫ್ಲೋರೈಡ್ ಮಿಶ್ರಿತ ಅಯೋಗ ನೀರು ಪೂರೈಕೆಯಾಗುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಮದೂರ್ ತಾಲೂಕು ಹೊರತುಪಡಿಸಿ ಕೆಲವೊಂದು ಭಾಗಗಳಲ್ಲಿ ಫ್ಲೋರೈಡ್ ಮಿಶ್ರಿತ ನೀರು ಸರಬರಾಜಾಗುತ್ತಿದೆ. ಅದು ಕೂಡ ಪರೀಕ್ಷೆ ಮುಖಾಂತರ ತಿಳಿದುಕೊಳ್ಳಲಾಗಿದೆ. ಎಲ್ಲೆಲ್ಲಿ ಈ ತರಹದ ಸಮಸ್ಯೆ ಇದೆ ತಿಳಿದುಕೊಂಡು ಟ್ಯಾಂಕರ್ಗಳ ಮುಖಾಂತರ ಪೂರೈಕೆ ಮಾಡಿ ಮಲ್ಟಿವಿಲೇಜ್ ಸ್ಕೀಮ್ ಮುಖಾಂತರ
ಮುಖಾಂತರ ಸರ್ಫೇಸ್ ನೀರನ್ನು ಪೂರೈಕೆ ಮಾಡಿದಾಗ ಮಾತ್ರ ತೊಂದರೆಯಾಗುತ್ತಿದೆ. 3-4 ಮಲ್ಟಿ ವಿಲೇಜ್ ಸ್ಕೀಮ್ ಆಪರೇಷನ್ ಎಲ್ಲಿದೆ ಒಂದು ಪ್ರಗತಿಯಲ್ಲಿದೆ, ಇವು ಆದರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದರು. ಎಲ್ಲೆಲ್ಲಿ ಅಂತಹ ಸಮಸ್ಯೆ ಇದೆ ನಾವು ಟ್ಯಾಂಕರ್ ಮುಖಾಂತರ ಪೂರೈಕೆ ಮಾಡ್ತೀವಿ, ಅದರ ಜೊತೆಗೇ ಈ ಮಲ್ಟಿ ವಿಲೇಜ್ ಸ್ಕೀಮ್ ಮುಖಾಂತರ ಈ ಸರ್ಫೇಸ್ ವಾಟರನ್ನು ಪೂರೈಕೆ ಮಾಡಿದಾಗ ಮಾತ್ರ ನಮ್ಗೆ ಆ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಅದು ಬೇರೆ ಬೇರೆ ಒಂದು 3-4 ನಮ್ಮಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಆಪರೇಷನ್ನಲ್ಲಿದ್ದಾವೆ, ಇನ್ನು ಒಂದು ಪ್ರಗತಿಯಲ್ಲಿದೆ ಅದು, ಆದರೆ ಈ ಸಮಸ್ಯೆ ನಮಗೆ ಬಗೆ. ಹಂಪಿಯ ವಿಷ್ಣು ದೇವಾಲಯ ಬಳಿಯ ಕಂಬಗಳನ್ನು ಉರುಳಿಸಿದ ಪ್ರಕರಣದಲ್ಲಿನ ನಾಲ್ವರು ಆರೋಪಿಗಳಿಗೆ ಹೊಸಪೇಟೆಯ JMFC ನ್ಯಾಯಾಲಯ ತಲಾ 70,000 ದಂಡ ವಿಧಿಸಿದೆ. JMFC ನ್ಯಾಯಾಧೀಶರಾದ ಪೂರ್ಣಿಮಾ ಯಾದವ್ ಅವರು ಶುಕ್ರವಾರ ಈ ತೀರ್ಪು ಪ್ರಕಟಿಸಿದ್ದಾರೆ. ಅಂತೆಯೇ ಆರೋಪಿಗಳಾದ ಮಧ್ಯಪ್ರದೇಶ ಮೂಲದ ಆಯುಷ್ ಹಾಗೂ ಬಿಹಾರ್ ಮೂಲದವರಾದ ರಾಜು ಬಾಬಾ ಚೌಧರಿ, ರಾಜ್ ಆರ್ಯನ್ ಹಾಗೂ ರಾಜೇಶ್ ಕುಮಾರ್ ಅವರು ಪುರಾತತ್ವ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಶುಕ್ರವಾರವೇ ಕಂಬವನ್ನು ಮೊದಲಿದ್ದ ಸ್ಥಳದಲ್ಲಿ ನಿಲ್ಲಿಸಿದ ಬಳಿಕ ಆರೋಪಿಗಳನ್ನು ಬಿಡುಗಡೆಗೊಳಿಸಲಾಗುವುದು. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ಗೀತಾ ಮಿರ್ಜಾರ್ಕರ್ ವಾದಿಸಿದರು. ಹಂಪಿಯ ವಿಷ್ಣು ದೇವಾಲಯದ ಬಳಿಯ ಸ್ತಂಭವನ್ನು ಕಿಡಿಗೇಡಿಗಳು ಉರುಳಿಸಿದ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಫೆಬ್ರವರಿ 8 ವಶಕ್ಕೆ ಪಡೆದಿದ್ದ ಜಿಲ್ಲಾ ಪೊಲೀಸರು ತನಿಖೆ ಪ್ರಕ್ರಿಯೆ ಪೂರ್ಣಗೊಳಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ವಿಷ್ಣು ದೇವಾಲಯದ ಬಳಿಯ ಕಂಬ ಉರುಳಿಸಿದ ಪ್ರಕರಣ ಬಳಿಕ ಎಚ್ಚೆತ್ತುಕೊಂಡಿರುವ ಭಾರತೀಯ ಪುರಾತತ್ವ ಇಲಾಖೆ ಹಂಪಿ ಪರಿಸರದ ಪ್ರಮುಖ ದೇವಾಲಯಗಳು ಹಾಗೂ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಯಲಹಂಕದಲ್ಲಿ ನಡೆಯಲಿರುವ ಏರ್ ಶೋ ಆರಂಭಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಉಳಿದಿರುವಂತೆ ರಿಹರ್ಸಲ್ ವೇಳೆಯಲ್ಲಿ 2 ಜೆಟ್ ವಿಮಾನಗಳು ಪರಸ್ಪರ ಡಿಕ್ಕಿಯಾಗಿರುವ ಘಟನೆ ನಡೆದಿದೆ. ಯಲಹಂಕದಲ್ಲಿ ನಡೆಯಲಿರುವ ಏರ್ ಶೋಗಾಗಿ ಮಂಗಳವಾರದಂದು ತಾಲೀಮು ನಡೆಸುತ್ತಿರುವ ವೇಳೆಯಲ್ಲಿ 2 ಸೂರ್ಯ ಜೆಟ್ ವಿಮಾನಗಳು ಪರಸ್ಪರ ಡಿಕ್ಕಿಯಾಗಿವೆ. ಘಟನೆಯಲ್ಲಿ 2 ಪೈಲಟ್ಗಳು ಗಾಯಗೊಂಡಿದ್ದು ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ವಿಮಾನಗಳು ಡಿಕ್ಕಿಯಾಗಿರುವ ಹಿಂದಿರುವ ನಿಖರ ಕಾರಣಗಳು ತಿಳಿದು ಬಂದಿಲ್ಲ. ಸದ್ಯ ಪೈಲಟ್ಗಳಿಗೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ. ಅಲ್ಲದೆ ರಕ್ಷಣಾ ದಳವು ಹೊತ್ತಿ ಉರಿಯುತ್ತಿರುವ ವಿಮಾನಗಳನ್ನು ನಂದಿಸುವ ಕಾರ್ಯದಲ್ಲಿ ಮಗ್ನವಾಗಿದೆ. 4 ವರ್ಷಗಳ ಹಿಂದೆ ಇದೇ ದಿನ ಫೆಬ್ರವರಿ 19 ಏರೋ ಇಂಡಿಯಾ ಶೋ ವೇಳೆಯಲ್ಲಿ ಫ್ಲೈಯಿಂಗ್ ಬುಲ್ಸ್ ಏರೋಬಾಟಿಕ್ ತಂಡದ ಮಿಡ್ ಏರ್ ಡಿಕ್ಕಿ ಪ್ರಕರಣ ನಡೆದಿತ್ತು. ಯಲಹಂಕದ ಇಸ್ರೋ ಲೇಔಟ್ ಸಮೀಪ ವಿಮಾನಗಳು ಡಿಕ್ಕಿಯಾಗಿದ್ದು ಈ ಘಟನೆಯಲ್ಲಿ ಓರ್ವ ನಾಗರಿಕನಿಗೂ ಗಾಯವಾಗಿದೆ ಎಂಬುದನ್ನು ಬೆಂಗಳೂರು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ನ 100 ಜನ ಕಾರ್ಯಕರ್ತರೊಂದಿಗೆ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಡಿದ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ನ 100 ಜನ ಕಾರ್ಯಕರ್ತರೊಂದಿಗೆ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ತೋಟಗಾರಿಕೆ ಗಾರ್ಡನ್ನಿಂದ ಪಾದಯಾತ್ರೆ ಆರಂಭಿಸಿ ಪಾಪಿ ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆ ನಡೆಸಿದರು. ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ, ದೇಶವೇ ಇಂದು ಸೈನಿಕರಿಗಾಗಿ ಕಂಬನಿ ಮಿಡಿಯುತ್ತಿದೆ. ನಾವು ದುಷ್ಟ ಭಯೋತ್ಪಾದಕರಿಗೆ ದಿಟ್ಟ ಸಂದೇಶವನ್ನು ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಭಯೋತ್ಪಾದಕರ ಮಟ್ಟ ಹಾಕಲು ಯಾವುದೇ ನಿರ್ಧಾರ ತೆಗೆದುಕೊಂಡರೂ 100 ಕೋಟಿ ಜನ ಕೇಂದ್ರ ಸರ್ಕಾರ ಜೊತೆಗೆ ಇದ್ದೇವೆ ಎಂಬ ಸ್ಪಷ್ಟ ಸಂದೇಶ ನೀಡಬಯಸುತ್ತೇನೆ ಎಂದು, ಮರಣ ಹೊಂದಿದ ವೀರ ಸೈನಿಕರಿಗಾಗಿ ನಾವು ಕಂಬನಿ ಮಿಡಿಯುತ್ತೇವೆ, ಅವರ ಕುಟುಂಬ ವರ್ಗದ ಜೊತೆಗೆ ನಾವಿದ್ದೇವೆ, ಯೋಧರ ಕುಟುಂಬಕ್ಕೆ ಭಗವಂತನು ನೋವು ವೇದನೆ ಸಹಿಸುವ ಶಕ್ತಿಯನ್ನು ನೀಡಲಿ ಎಂದು ಬೇಡಿಕೊಂಡರು. ಈ ಸಂದರ್ಭದಲ್ಲಿ 1 ನಿಮಿಷ ಮೌನ ಆಚರಿಸಲಾಯಿತು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಸಾಸು ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾಶಕ್ತಿ ಹಾಗೂ ಕಟೀಲದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ.
ಸಾಚೆ ಟಿವಿ ಪ್ರಸ್ತುತಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6 ರಿಂದ 16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೆ. ನನ್ನ ಹೆಸರು ಸುನೀತಾ ರಾಜಶಾಲಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಅಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ವಿಶ್ವನಾಥ ಜ್ಯೋತಿಷ್ಯಾಲಯ, ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ ಸಂಪತ್ತಿದ್ದರೂ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುಬಾಧೆ, ಅಣ್ಣ ತಮ್ಮಂದಿರ ಕಲಹ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755067. ಹಾಸ್ಯ ಅಂದ್ರೆ ಸಾಕು, ಮನಸ್ಸು ತುಂಬಾ ನಗ್ತಾರೆ. ಗುಂಪು ಕಟ್ಕೊಂಡು ನಗಾಡ್ಕೊಂಡು ಸಂತೆನೆ ಮಾಡ್ಬಿಡ್ತಾರೆ. ಸಂತೆನೀಗ ಕಾಮಿಡಿ ಸಂತೆಯಾಗಿ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಕಾಮಿಡಿ ಸಂತೆ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ. ಶ್ರೀ ಸಾಯಿ ಸಿಗಂಧೂರೇಶ್ವರಿ ದೇವಿ ಜ್ಯೋತಿಷ್ಯ ಫಲ.
ಪಂಡಿತ್ ಓಮನ್ ರಾವ್ ಮೋಡಿ ವಂಶಸ್ಥರು, ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಕರು, ಕೊಳ್ಳೆಗಾಲದ ನಂಬರ್ ಒನ್ ಪ್ರಸಿದ್ಧ ವಂಶ ಪಾರಂಪರ್ಯ ಜ್ಯೋತಿಷ್ಯ ಸಾಧಕರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪರಿಹಾರದಲ್ಲಿ ಚಾಲೆಂಜ್, ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಸಾಲ ಬಾಧೆ, ಕಾರ್ಯದಲ್ಲಿ ವಿಘ್ನ, ವಿವಾಹದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಸಂತಾನ ಫಲ, ಆರೋಗ್ಯ, ಶತ್ರು ಕಾಟ, ಇಷ್ಟಾರ್ಥ ಸಿದ್ಧಿ ಹಾಗೂ ದುಃಖ ಧನ ದಾರಿದ್ರ್ಯದಂತಹ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಶ್ರೀ ಭಗವತಿ ಭದ್ರಕಾಳಿ ದೇವಿಯ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಹಾಪೂಜಾ ಶಕ್ತಿಗಳಿಂದ ಅತಿ ಶೀಘ್ರದಲ್ಲಿ ಶೇಕಡ 100% ಗ್ಯಾರಂಟಿ ಪರಿಹಾರ ಸೂಚಿಸುತ್ತಾರೆ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ಫೋನಿನ ಮೂಲಕ ವಿಶೇಷ ಪರಿಹಾರ. ಮೊಬೈಲ್ ಸಂಖ್ಯೆ 9663602756. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಸ್ವತಂತ್ರ ಪೂರ್ವದಿಂದಲೂ ರೇಷ್ಮೆ ಉತ್ಪನ್ನಗಳನ್ನು ವಿದೇಶಕ್ಕೆ ರಫ್ತು ಮಾಡುವಲ್ಲಿ ಮೈಸೂರು ಮಹಾರಾಜರು ಇತಿಹಾಸ ರಚಿಸಿದ್ದು ಇಂದಿಗೂ ಹೆಸರುವಾಸಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಪಿ ಬೊಮ್ಮನಹಳ್ಳಿ ಹೇಳಿದ್ರು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಫೆಬ್ರವರಿ 19 ರಿಂದ 22 ರವರೆಗೆ 3 ದಿನಗಳ ಕಾಲ ನಡೆಯುವ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮದಿಂದ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಪಿ ಬೊಮ್ಮನಹಳ್ಳಿಯವರು, ರೇಷ್ಮೆಯನ್ನು ಬೆಳೆಯಲು ಮೈಸೂರು ಅರಸರು ಸಾಕಷ್ಟು ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದ್ದನ್ನು ಸ್ಮರಿಸಿಕೊಂಡರು. ಮೈಸೂರಿನ ರೇಷ್ಮೆಯು ಉತ್ತಮ ಗುಣಮಟ್ಟದಿಂದ ತನ್ನದೇ ಆದ ಇತಿಹಾಸ ರಚಿಸಿದೆ. ಬೆಳಗಾವಿಯಲ್ಲಿ ಪ್ರದರ್ಶನ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಸ್ಥಳೀಯರು ಮೈಸೂರು ಸಿಲ್ಕ್ ಉತ್ಪನ್ನಗಳನ್ನು ನಗರದ ಜನತೆ ಖರೀದಿಸಬೇಕು ಎಂದು ಕರೆ ನೀಡಿದರು. KSIC ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಿದ್ದಾರೆ. ಇದು ನಿಜವಾಗಲೂ ಸಂತೋಷದ ವಿಷಯ. ಯಾಕೆಂದರೆ ಈ ಒಂದು ಸರ್ಕಾರದ ಉದ್ದಿಮೆಯಿಂದ ಬರತಕ್ಕಂಥ ಉತ್ಪನ್ನಗಳು ಅತ್ಯುತ್ಕೃಷ್ಟವಾದಂಥ ಉತ್ಪನ್ನಗಳಾಗಿವೆ. ಎಲ್ಲ ಕ್ವಾಲಿಟಿ ಟೆಸ್ಟ್ಗಳನ್ನು ಅವು ಪಾಸ್ ಮಾಡಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಲಭ್ಯ ಮಾಡ್ತಕ್ಕಂಥ ಕ್ರಮ ಈ ಒಂದು KSIC ತೆಗೆದುಕೊಳ್ತದೆ. ಈ ಒಂದು ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ನಮ್ಮ KSIC ಉತ್ಪನ್ನಗಳು ಅವರ ಮನೆ ಬಾಗಿಲಿಗೆ ಲಭ್ಯ ಆಗುವ ಹಾಗೆ ನೋಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೇ ನಮ್ಮ ಈ KSIC ನಾವೆಲ್ಲರೂ ಪ್ರೋತ್ಸಾಹಿಸುವುದರಿಂದ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ಉತ್ಪನ್ನಗಳಿಗೆ ತೊಡಗಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಟ್ಟಂಗಾಗ್ತದೆ. ಇದು ಸಾರ್ವಜನಿಕರಿಗೂ ಅನುಕೂಲ ಹಾಗೂ ರೈತರು ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗ್ತದೆ. ಇದನ್ನು ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಮತ್ತು ಸಾರ್ವಜನಿಕರಿಗೆ ಸದುಪಯೋಗ ಪಡಿಬೇಕು ಅಂತ. ಈ ಸಂದರ್ಭದಲ್ಲಿ ಬುಡ ಆಯುಕ್ತ ಪ್ರೀತಮ್, ಮಾರಾಟಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತ ಬೆಳಗಾವಿಯ ಶಿವಾಜಿ ಉದ್ಯಾನವನದಲ್ಲಿರುವ ಮೂರ್ತಿಗೆ ಜಿಲ್ಲಾಧಿಕಾರಿ ಎಸ್ಪಿ ಬೊಮ್ಮನಹಳ್ಳಿ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಬೆಳಗಾವಿಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಶಿವಾಜಿ ಮಹಾರಾಜರ ಜಯಂತಿಯನ್ನು ಇಂದು ಬೆಳಗಾವಿ ನಗರದ ಶಿವಾಜಿ ಉದ್ಯಾನವನದಲ್ಲಿ ಆಚರಿಸಲಾಯಿತು. ಶಿವಾಜಿ ಮೂರ್ತಿಗೆ ಜಿಲ್ಲಾಧಿಕಾರಿ ಎಸ್ಪಿ ಬೊಮ್ಮನಹಳ್ಳಿ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿರಿಸಿ ಮೆರವಣಿಗೆ ಮಾಡಲಾಯಿತು. ಸುರೇಶ್ ಅಂಗಡಿ, ದಕ್ಷಿಣ ಶಾಸಕ ಅಭಯ್ ಪಾಟೀಲ್, ಉತ್ತರ ಶಾಸಕ ಅನಿಲ್ ಬೆನ್ಕೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಶಾ ಹೋಳೆ, ಉಪಮೇಯರ್ ಮಧುಶ್ರೀ ಪೂಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರಾದ ಹೇಮಾವತಿ ಅಬ್ಬಿಗೇರಿ ವಿರುದ್ಧ ಅವಿಶ್ವಾಸ ಮಂಡಿಸಿ ಅಲ್ಲಿನ ಉಪಾಧ್ಯಕ್ಷರಾದ ಬಸವರಾಜ್ ನರ್ಗೇಲ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ತಮ್ಮ ಬೆಂಬಲಿಗರ ಜೊತೆ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುದಿಯಪ್ಪ ಕುಂಬಾರ್, ನಬಿ ಸಾವುಕೇರೂರ್, ರಾಘವೇಂದ್ರ ಕುರಿ, ರಾಮು ಭಜಂತ್ರಿ, ವೀರೇಶ್ ಸಜ್ಜನವರ್, ಪ್ರಭು ಅಬ್ಬಿಗೇರಿ ಹಾಗೂ ಇತರರು ಬೆಂಬಲಿಗರು ಪಾಲ್ಗೊಂಡಿದ್ದರು. ಬಾಗಲಕೋಟೆ ಜಿಲ್ಲೆಯ ರಮಕವಿ ಬನಹಟ್ಟಿ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಜರುಗಿತು.
ಈ ಕಾರ್ಯಕ್ರಮವನ್ನು ರಾಮಪುರ ಗ್ರಾಮದಲ್ಲಿ ನೂತನವಾಗಿ ರಚಿಸಿದ ಕಾಮಧೇನು ಮಾತೃ ಮಂಡಳಿ ಏರ್ಪಡಿಸುವುದರ ಮೂಲಕ ಸಂಘವನ್ನು ಉದ್ಘಾಟಿಸಲಾಯಿತು. ಶ್ರೀ ನೀಲಕಂಠೇಶ್ವರ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಹವನ್ನು ದಾನ ಮಾಡಿದ ಶಿವಾನಂದ ಪೆಂಡಿಗೇರಿ, ಮಹಾನಂದ ಪೆಂಡಿಗೇರಿ, ಪಾಲ್ಚಂದ್ರ ಕಲಾದಿಗ, ಶಾಂತಬಾಯಿ ಮಠಪತಿ, ತೇಜಸ್ವಿನಿ ಪೆಂಡಿಗೇರಿ ಈ 5 ಜನರನ್ನು ಸನ್ಮಾನಿಸಿದರು. ಉಚಿತ ನೇತ್ರ ತಪಾಸಣೆ, ರಕ್ತದೊತ್ತಡ ತಪಾಸಣೆ, ಸಕ್ಕರೆ ರೋಗ ತಪಾಸಣೆಗಳು ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸ್ಥಳೀಯ ಆರೋಗ್ಯ ಕೇಂದ್ರ ಸಹಯೋಗದಲ್ಲಿ ನಡೆಸಲಾಯಿತು. ನೂತನ ಸಂಘದ ಉದ್ಘಾಟನೆಯ ಕಾರ್ಯಗಳನ್ನು ಶ್ರೀ ಶಿವಶಂಕರ್ ಶಿವಾಚಾರ್ಯ ಅವರಿಂದ ಜ್ಯೋತಿ ಬೆಳಗಿಸಿ ಗಿಡವನ್ನು ನೆಡುವುದರ ಮೂಲಕ ಚಾಲನೆ ನೀಡಲಾಯಿತು. ಯಾವುದೇ ರೀತಿ ಸೇವಾ ಮಾಡಲಿಲ್ಲ ಅಂದ್ರೂ ಸತ್ತ ನಂತರ ನಮ್ಮ ದೇಹ ಸಾರ್ವಜನಿಕರಿಗೆ ಅದು ಕಲಿಯುವಂಥ ವಿದ್ಯೆ ಮಕ್ಕಳಿಗೆ ಉಪಯೋಗ ಆಗ್ಬೇಕಂತ ನಾವು ದೇಹದಾನ ಮಾಡಿದ್ರಲ್ಲ, ಅದು ನಮ್ಗೆ ತುಂಬ ಹೆಮ್ಮೆಯ ವಿಷಯ. ಅದೇ ರೀತಿ ನಮ್ಗೆ ಒಂದು ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ಇವತ್ತು ಗಡಿಯಲ್ಲಿ ಯೋಧರು ಹತ್ಯೆ ಆದ್ರಲ್ಲ, ಅದೊಂದು ಭಾಳ ತುಂಬ ನೋವಿನ ಸಂಗತಿ. ಆದರೆ ಅದ್ರ ಪ್ರತೀಕಾರ ತೀರಿಸ್ಕೋಬೇಕಂದ್ರೆ ನಮ್ಮ ತಾಯಂದ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅವರ ಮಕ್ಕಳಿಗೆ ಗೋಸ್ಕರ ನಾವು ಇವತ್ತು ನಾವೇನು ಅವರು ಕಾರ್ಯಕ್ರಮಗಳು ಅಂದ್ಕೊಂಡಿವಲ್ಲ, ಪ್ರತಿ ಸಲ ನಾವು ಅವ್ರಿಗೋಸ್ಕರ ಒಂದು ಏನಾರೋ ಒಂದು ಕಾರ್ಯಕ್ರಮಗಳು ಅಂದ್ಕೊಂಡು ಯೋಧರಿಗೆ ನಾವೊಂದು ಸಲಿಕೆ ಆಗ್ಬೇಕಂತಂದ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ 80 ವರ್ಷಗಳಿಂದ ಸಣ್ಣ ಪ್ರಮಾಣದ ಗುರಿ ಸಾಗಾಣಿಕೆದಾರರು ವಾಸವಿದ್ದರೂ ಕೂಡ ಇವತ್ತಿನವರೆಗೂ ಅಲ್ಲಿರುವ 50 ಕುಟುಂಬಗಳಿಗೆ ಹಕ್ಕು ಪ್ರಮಾಣ ಪತ್ರ ದೊರೆತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮನವಿ ಸಲ್ಲಿಸಿದರು. ಮುಂಡರಗಿ ತಾಲೂಕಿನ ಹೋಬಳಿಯ ನಾರಾಯಣಪುರದ ಗ್ರಾಮದಲ್ಲಿ ಸುಮಾರು 80 ವರ್ಷಗಳಿಂದ ಸಣ್ಣ ಪ್ರಮಾಣದ ಕುರಿ ಸಾಗಾಣಿಕೆದಾರರು ವಾಸವಿದ್ದು ಇವತ್ತಿನವರೆಗೂ ಅಲ್ಲಿರುವ 50 ಕುಟುಂಬಗಳಿಗೆ ಹಕ್ಕು ಪ್ರಮಾಣ ಪತ್ರ ದೊರೆತಿಲ್ಲ. ಈ ಜನರಿಗೆ ಸರ್ಕಾರಿಯ ಎಲ್ಲ ಮೂಲಭೂತ ಸೌಕರ್ಯ ಇದ್ದು ಗ್ರಾಮದಲ್ಲಿ ಅಂಗನವಾಡಿ, ಶಾಲೆ, ಸಿಸಿ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳು ಪ್ರತಿ ಕುಟುಂಬದವರು ಸರ್ಕಾರಕ್ಕೆ ತೆರಿಗೆಯನ್ನು ಕೂಡ ಕಟ್ಟುತ್ತಿದ್ದಾರೆ. ಆದರೂ ಸಿದ್ದಪ್ಪ ಮುದುಕಪ್ಪ ಗುಂಡಿಗೇರಿಯವರ ಆಸ್ತಿ ಅವರ ಮಕ್ಕಳಿಗೆ ಹಸ್ತಾಂತರ ಆಗುತ್ತಾ ಬಂದಿದ್ದು ಇಲ್ಲಿಯವರೆಗೂ ಕೂಡ ಜಮೀನಿನಂತೆ ಇದೆ. ಗ್ರಾಮದ ಎಲ್ಲ ಕುಟುಂಬದ ಮೇಲೆ ಸಾಕಷ್ಟು ದುಷ್ಪರಿಣಾಮವು ಆಸ್ತಿಯ ಮಾಲೀಕರು ಶನಿವಾರದಂದು ದೌರ್ಜನ್ಯ ಮಾಡಿ ಅಲ್ಲಿಂದ ಗ್ರಾಮಸ್ಥರನ್ನು ಹೊಡೆದು ಬಂದಿದ್ದಾರೆ. ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸುವಂತೆ ಮನವಿ ಮಾಡಿಕೊಂಡರು. ಕೂಡ ಪೊಲೀಸರು ತಡವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು ಅನುಮಾನಾಸ್ಪದವಾಗಿದೆ. ತಹಶೀಲ್ದಾರ್ ಅವರಿಗೆ ಗ್ರಾಮಸ್ಥರ ವತಿಯಿಂದ ಹಾಗೂ JDS ಕಾರ್ಯಾಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ್ ದೊಡ್ಡಮನೆಯವರ ಸಮ್ಮುಖದಲ್ಲಿ ಮನವಿ ಸಲ್ಲಿಸಿದ ಕೂಡಲೇ ಗ್ರಾಮದ ಕುಟುಂಬದವರಿಗೆ ಹಕ್ಕುಪತ್ರ ನೀಡಬೇಕೆಂದು ತಿಳಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕುಟುಂಬ ಸಮೇತ ಎಲ್ಲ ಗ್ರಾಮಸ್ಥರ ಜೊತೆಗೆ ಅನಿರ್ದಿಷ್ಟ ಧರಣಿಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸ್ವತಂತ್ರ ಅನ್ನೋದು 80 ವರ್ಷಗಳ ಹಿಂದೆ ಇತ್ತು ಅಥವಾ 80 ವರ್ಷದ ನಂತರ ಇದೆ ಅನ್ನೋದು ಒಂದು ಆಶ್ಚರ್ಯವಾಗಿದೆ. ಹಾಗಾಗಿ ಇವತ್ತು ಮಾನ್ಯ ತಹಶೀಲ್ದಾರ್ಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಗ್ರಾಮದ ಜನರಿಗೆ ಒಂದು ಸುರಕ್ಷತೆಯನ್ನು ಕೊಡಬೇಕು ಮತ್ತು ಆ ಒಂದು RTC ಈ ಕೂಡಲೇ ರದ್ದು ಮಾಡಿ ಗ್ರಾಮದ ಎಲ್ಲ ಒಂದು ಕುಟುಂಬದವರಿಗೂ ಕೂಡ ಹಕ್ಕುಪತ್ರವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಉತ್ತಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮತ್ತು ಈ ಹಿಂದೆ ಎಲ್ಲ ಗ್ರಾಮಸ್ಥರು ನಳದ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಮನೆಯ ಹಪ್ತೆಯನ್ನು ಕೂಡ ಕಟ್ಟಿ ಅದನ್ನು ಕಂದಾಯಕ್ಕೆ ಆ ಗ್ರಾಮವನ್ನು ಒಳಪಡಿಸಿಕೊಂಡಿದ್ದಾರೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ರಿಸರ್ಚ್ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.